ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದೊಂದು ತಮಾಷೆ ಘಟನೆ ಅಂದ್ರೂ ಕೂಡ ಅರ್ಥ ಚೆನ್ನಾಗಿದೆ ಇದ್ರದ್ದು ಆದಂಥ ಘಟನೆ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಕೆಲಸ ಹೇಗೆ ಸಾಗಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಬಹಳ ಜನಸಂದಣಿ ಇರುವಂಥ ಸ್ಥಳ ನೆಲದ ಮೇಲೆ ಒಂದು ಇಂಚೂ ಜಾಗ ಇಲ್ಲ ಅಲ್ಲಿ ಸಮುದ್ರನ ನುಂಗಿ ಭೂಮಿ ಸೃಷ್ಟಿ ಮಾಡಿದ್ದಾರೆ ಆದರೂ ಬೆಳವಣಿಗೆ ದಾಹ ನಿಂತಿಲ್ಲ ಎಷ್ಟು ಜಾಗವಾದರೂ ಬೇಕು ಎಷ್ಟು ನೀರಾದರೂ ಬೇಕು ಎಷ್ಟು ಎತ್ತರದ ಬಹುಮಡಿ ಕಟ್ಟಡ ಕಟ್ಟಿದರೂ ಕೂಡ ಮನುಷ್ಯನ ಬೇಡಿಕೆಗಳನ್ನು ಈಡೋರ್ಸಿಕ್ ಸಾಧ್ಯ ಆಗ್ತಾ ಇಲ್ಲ ಭೂಮಿ ಬೆಲೆ ಆಕಾಶ ಮುಟ್ಟಿಬಿಟ್ಟಿದೆ ಜನಕ್ಕೆ ಇರೋದಕ್ಕೆ ಮನೆ ಸಾಕಾಗ್ತಾ ಇಲ್ಲ ಎಲ್ಲಿ ನೋಡಿದ್ರೆ ಕಾರು 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 ಒಂದೊಂದು ಮನೆ ಮೂರು ಮೂರು ನಾಲ್ಕು ನಾಲ್ಕು ಕಾರ್ ಎಷ್ಟು ಥರದ ಕಾರವು ಕಾರ್ ಇಡೋಕ್ ಜಾಗನೇ ಇಲ್ಲ ರಸ್ತೆ ಮೇಲೆ ಕಾರ್ ನಿಲ್ಲಿಸೋ ಹಾಗಿಲ್ಲ ಕಾರ್ ಪಾರ್ಕಿಂಗ್ ಜಾಗ ಅಂತ ಇರ್ತದೆ ನೀವು ನೋಡ್ಬೇಕಲ್ಲ ವಿಚಿತ್ರ ನ್ಯೂಯಾರ್ಕಲ್ಲಿ ಕಾರ್ ಪಾರ್ಕ್ ಮಾಡಿ ಜಾಗ ಸಿಗದೇನೆ ಇಲ್ಲೆಲ್ಲೋ ಪಾರ್ಕ್ ಮಾಡಿ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಪಾರ್ಕಿಂಗ್ ಸಿಗೋಲ್ಲ ಅಂತ ನಾನು ಅನುಭವಿಸಿದ್ದೇನೆ ಅದನ್ನು ಮೊದಲೇ ಒಂದೊಂದು ತಿಂಗಳು ಮೊದಲೇ ದುಡ್ಡು ಕೊಟ್ಟು ಪಾರ್ಕಿಂಗ್ ಜಾಗ ಇಟ್ಕೊಂಡಿರ್ಬೇಕು ಇದು ಪರಿಪಾಟ್ಲು ಸಾಮಾನ್ಯವಾಗಿ ಬೃಹತ್ ನಗರದ ಸಮಸ್ಯೆಗಳೆಲ್ಲ ಇವು ಒಬ್ಬ ಭಾರತೀಯ ವ್ಯಾಪಾರಿ ಒಂದು ದಿವಸ ಒಂದು ದೊಡ್ಡ ಬ್ಯಾಂಕಿಗೆ ಹೋದನಂತೆ ಅತ್ಯಂತ ಉನ್ನತ ಅಧಿಕಾರಿಯನ್ನು ಭೇಟಿ ಸ್ವಾಮಿ ನಾನು ಭಾರತಕ್ಕೆ ಎರಡು ಮೂರು ವಾರಗಳ ಸಲುವಾಗಿ ಹೋಗಬೇಕಾಗಿದೆ ವ್ಯಾಪಾರದ ಮೇಲೆ ನನ್ನ ದುಡ್ಡಿನ ಸ್ವಲ್ಪ ಕೊರತೆ ಆಗಿದೆ ಬ್ಯಾಂಕಿಂದ ಸಾಲ ಸಿಕ್ಕಿತೆ ಅಂತ ಕೇಳಿದೆ ಅಧಿಕಾರಿ ಅಂದರು ಸಾಲ ಕೊಡ್ಬೋದಪ್ಪ ನಮಗೇನು ತೊಂದರೆ ಇಲ್ಲ ಎಷ್ಟು ಬೇಕು ಸಾಲ ನಿಮಗೆ ಅಂತ ಆತ ಹೇಳಿದೆ ಹೆಚ್ಚೇನಿಲ್ಲ ಹತ್ತು ಸಾವಿರ ಡಾಲರ್ ಸಿಕ್ಕರೆ ಸಾಕು ನನಗೆ ಭಾರತದ ಬಂದಮೇಲೆ ಒಂದು ವಾರದೊಳಗೆ ತೀರಿಸ್ಬಿಡ್ತೀನಿ ಅಂತ ಆ ಸಾಲ ನೀಡುವಂಥ ಅಧಿಕಾರಿ ಇವನಿಗೆಲ್ಲ ಸಾಲ ಕೊಡೋದಕ್ಕೆ ಏನು ಫಾರ್ಮ್ಸ್ ಇರ್ತಾವೆ ಅರ್ಜಿ ಇರ್ತಾವಲ್ಲ ಅದೆಲ್ಲ ಕೊಟ್ಟು ಭರ್ತಿ ಮಾಡೋಕೆ ಹೇಳಿದೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅರ್ಜಿ ಎಲ್ಲ ಸರಿಯಾಗಿದೆ ಆದರೆ ಒಂದು ಸ್ವಾಮಿ ನಿಮ್ಗೆ ಸಾಲ ಕೊಡಬೇಕಾದ್ರೆ ಏನಾದರೂ ಆಧಾರ ಬೇಕಲ್ಲ ನಾವು ಸಾಮಾನ್ಯವಾಗಿ ಎಷ್ಟು ಸಾಲ ಕೊಡ್ತೀವೋ ಆದರೆ ಎರಡು ಪಟ್ಟಾದರೂ ಬೆಲೆ ಬಾಳುವಂಥ ವಸ್ತುವನ್ನು ಆಸ್ತಿಯನ್ನು ಒತ್ತೆ ಇಟ್ಕೋಬೇಕು ನಾವು ಅಡ ಇಟ್ಕೋಬೇಕು ಅಂದರೆ ಸಾಲ ಕೊಡ್ತೀವಿ ಅಂಥ ವಸ್ತು ಏನಾದರೂ ಇದೆಯಾ ನಮ್ಮ ಕಡೆ ಅಡ ಇಡುವಂಥದ್ದು ದಾಖಲೆ ಇದ್ದರೆ ಕೊಡಿ ಸಾಲ ಬಿಡುಗಡೆ ಮಾಡ್ತೀನಿ ಅಂತ ಈ ಭಾರತೀಯ ವ್ಯಾಪಾರಿ ತನ್ನ ಜೇಬಿಂದ ಒಂದು ಕೀಲಿಗೆ ತೆಗೆದ ಮ್ಯಾನೇಜರ್ ಕೊಟ್ಟ ನೋಡಿ ಸ್ವಾಮಿ ಇದು ನನ್ನ ಹೊಸ ಪೋರ್ಷೆ ಕಾರು ಇದ್ರ ಬೆಲೆ ಇಪ್ಪತ್ತು ಲಕ್ಷ ಡಾಲರ್ ಆಗ್ತದೆ ಇದರ ದಾಖಲೆ ಪತ್ರ ಇಲ್ಲ ಇದೆ ಅಂತ ಕೊಟ್ಟ ಅಧಿಕಾರಿಗೆ ಅಧಿಕಾರಿ ಹುಚ್ಚಾಗೋದ ಕರ್ಮ ಇಪ್ಪತ್ತು ಲಕ್ಷ ಡಾಲರ್ ಬೆಲೆ ಬಾಳೋ ಕಾರನ್ನ ಇಟ್ಕೊಳೋಂಥ ಮನುಷ್ಯನಿಗೆ ಹತ್ತು ಸಾವಿರ ಡಾಲರ್ ಸಾಲ ಅವನಿಗೆ ಪಾಪ ಏನು ತೊಂದರೆನೂನು ನನಗಂತೂ ಸೇಫ್ ಆಗಿದೆಯಾ ಹತ್ತು ಸಾವಿರ ಡಾಲರ್ ಸಾಲ ಕೊಟ್ಟಾಗ ಇಪ್ಪತ್ತು ಲಕ್ಷ ಬೆಲೆ ಬಾಳುವಂಥ ಕಾರು ಹೊಟ್ಟೆ ಅವನು ಅಡ್ಡಿಯಿಲ್ಲ ಕಾರನ್ನೆಲ್ಲ ಪರೀಕ್ಷೆ ಮಾಡಿ ಗ್ಯಾರೇಜಲ್ಲಿಟ್ಟು ಸಾಲ ಕೊಟ್ಟ ಮೂರು ವಾರ ಆದಮೇಲೆ ಈ ಭಾರತೀಯ ವ್ಯಾಪಾರಿ ಬ್ಯಾಂಕಿಗೆ ಹೋದ ಮತ್ತು ಅದೇ ಅಧಿಕಾರಿಯನ್ನು ಕಂಡ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಡಾಲರ್ ಇತ್ತಲ್ಲ ಅದು ಚೆಕ್ ಕೊಟ್ಟ ಬಡ್ಡಿ ಎಷ್ಟು ಅಂತ ಕೇಳಿದ ಇಪ್ಪತ್ತು ಡಾಲರ್ ಅಂದರು ಇಪ್ಪತ್ತು ಡಾಲರ್ ಬಡ್ಡಿನೂ ಕೊಟ್ಟ ಕಾರನ್ ಬಿಡಿಸ್ಕೊಂಡ ಅಧಿಕಾರಿ ಕುತೂಹಲ ತಡೆಯೋಕೆ ಆಗಲಿಲ್ಲ ಅವ್ನು ಹೇಳಿದ ಸ್ವಾಮಿ ಇಷ್ಟು ದೊಡ್ಡವರು ನೀವು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂಥದ್ದು ಕಾರ್ ಇಟ್ಕೊಂಡಿದ್ದೀರಿ ಹತ್ತು ಸಾವಿರ ಡಾಲರ್ ಯಾಕೆ ಬೇಕಾಗಿತ್ತು ಸಾಲ ನಿಮಗೆ ವ್ಯಾಪಾರಿ ಹೇಳಿದಂತೆ ಸ್ವಾಮಿ ನನಗೆಲ್ಲ ಹತ್ತು ಸಾವಿರ ಡಾಲರ್ ಬೇಕಾಗಿತ್ತು ಇದು ಇಪ್ಪತ್ತು ಲಕ್ಷ ಡಾಲರ್ ಬೆಲೆ ಬಾಳುವಂಥ ಕಾರು ಎಲ್ಲಿ ಇಡಬೇಕಿದ್ದನ್ನು ನ್ಯೂಯಾರ್ಕಲ್ಲಿ ಮನೆಯಲ್ಲಿ ಆಗಿ ಹೋಗುತ್ತೆ ಇಪ್ಪತ್ತು ಡಾಲರ್ ಯಾರಾದರೂ ಮೂರು ವಾರ ಇಟ್ಕೋತಾರೆ ಕಾರು ಇಟ್ಕೊಳ್ಳಿಲ್ವ ನೀವೀಗ ಅದಕ್ಕೆ ನಿಮ್ಮಲ್ಲಿ ಕಾರ್ ನಿಲ್ಸೋಕೆ ನಾನು ಹತ್ತು ಸಾವಿರ ಸಾಲ ತೊಗೊಂಡದ್ದು ಮತ್ತೆ ಏನು ಬೇಕಾಗಿರ್ಲಿಲ್ಲ ನನಗೆ ಏನಂತ ಅಧಿಕಾರಿ ಬಾಯಿ ಮುಚ್ಚಲಿಲ್ಲ ಈ ಬುದ್ಧಿವಂತಿಕೆ ಇದೆಯಲ್ಲ ಕಲ್ಪನೆಯನ್ನು ಮೀರಿದಂಥ ಚಾತುರ್ಯವನ್ನು ಪ್ರದರ್ಶನ ಮಾಡುತ್ತೆ ಕೆಲವೊಂದು ಸಲ ಆದರೆ ಒಂದೇ ಎಚ್ಚರ ಇರಬೇಕಾದದ್ದು ಅದು ಸರಿ ದಾರಿಯಲ್ಲಿದ್ದರೆ ಪ್ರಪಂಚಕ್ಕೆ ಒಳಿತನ್ನು ಮಾಡ್ತದೆ ಇಲ್ಲಿ ಹೋದರೆ ಜಗತ್ತಿಗೆ ಒಂದು ಬಹುದೊಡ್ಡ ಅಪಾಯವನ್ನು ಮಾಡ್ತದೆ ಬುದ್ಧಿವಂತಿಕೆ ಚಾಕು ಇದ್ದಂಗೆ ಎರಡು ಅಲ್ಲಿಗೆನ ಚಾಕು ಇದ್ದಂಗೆ ಒಳ್ಳೆಯದಾಗಿ ಬಳಸಿದ್ರೆ ಜಗತ್ತಿಗೆ ಕಲ್ಯಾಣ ಆಗತ್ತೆ ಇಲ್ಲದೆ ಹೋದರೆ ದೊಡ್ಡ ತೊಂದರೆ ಆಗ್ತದೆ ಆ ಬುದ್ದಿವಂತಿಕೆಯನ್ನ ಸರಿದಾರಿಗೆ ಹೋಗುವಂಥ ಪ್ರಜ್ಞೆ ನಮಗಿರಬೇಕಾಗ್ತದೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿ ರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ